आत्म नमस्ते इवत्तु तुम्बा प्रश्नेगळन्नु केळिदे बेळगे फस्ट नंगे सर हेळिद्रु नानु इल्लिंद होगुवाग एनु तगोंडु होग्तीनि आ प्रश्ने आक्चुली एल्लरिगू इरबहुदु ऐ थिंक ई ओंदु सेशन्स एल्ल आगुवाग निमगे अर्थ आगिरबेकु नानु याव जागदल्लि निंतिदीनि स्पिरिचुअलिटी अन्नोदु ननगे साध्य इदे अन्नो ओंदु कॉन्फिडेंस अन्न इल्लि निमगे सिगुत्ते आमेले निमगे दारियन्न हुडुकोळ्ळिक्के इल्लिंद होरगडे होगुवाग आ दारियन्न नोडलिक्के साध्य आगुत्ते इदक्के ई ओंदु स्पिरिचुअलिटी अंड यू अन्नुवंत प्रोग्राम अन्न अथवा इवर सर ऐनो प्रश्न कश्ने एलू आमले नानूता शांति शांति मत अंतराद शांति शांति अगर केटी इमे अं तुम कड़े केदी शांति अ नमगे सहित ना शांतिया होरगडे हुडुकता बेळगेने मास्टर हेळिद्रु इदु ओंदु गाळि इद्दंगे नीवु होरगडे हुडुकता होद्रे अदु सिगोदिल्ल याकेंद्रे ओळगडे इरोदन्न नीवु होरगडे हुडुकिद्रे अदु अल्लि सिगोदिल्ल ईग बेळगेयिंद सेशन्स गळ आग्ता इरुवाग गोत्तायितु मनशुद्धि देह शुद्धि अदेले आत्मशुद्धि इनर पीस अथवा शांति अेन अब नमु निधि आगते इन ट्रेजर नमल उत्म मुदर के तक आगते शांति अली हुडुकु नानु शांति अगड़े हुडुकु अदे प्रोसेस आक्टिविटी मासुवाग नानु एल्लिदीनि अन्नोदु अर्थ आयितु इल्लिंद नानु मुंदे शांति हेगे कंडुकोळ्ळबेकु अन्नुव ओंदु दारि इल्लिंद निमगे सिक्कुत्ते ई शांतियन्न एल्लरिगू बेकु शांति बेकल्ल एल्लरिगूनु आद्रे याके नमगे सिक्ता इल्ल ईग ओंदु हिंदे सेशन आदाग ट्रुथ्फुल् अंत हेळिद्रु ननगे बंदिद्दु सह अदे यावाग नावु ई सत्यद दारियल्लि नडेतीवो आवाग शांतियन्न नम्म निधि आगिसलिक्के साध्य अंत निधि अन्नोदु यावाग उपयोग माड्तीवि नावु नमगे कष्ट बंदाग उपयोगिसलिक्के हौदा हागाद्रे ई निधियन्न मोदलु कूडिसबेकल्ल आ कूडिसबेकु अंद्रे नावु सत्यद दारियल्लि नडेयबेकु आ सत्यद दारियल्लि नडेयुवाग साकष्टु निमगे कष्ट अन्सुत्ते आदरे अल्ली निमगे अर्थ आगुत्ते याके ई कष्टगळु बर्ता इदे अंत याकेंद्रे हिंदे तुंबा सुळ्ळुगळ नम्म सुळ्ळुगळन्न इट्कोंडु बंदिदीवि अदक्कोस्कर अदनेल्ल बिट्टु इल्ली बिडबेकागिरुवुदु मने मक्कळु गंड हेंडति अदल्ल नम्म ಸುಳ್ಳುಗಳನ್ನು ಬಿಡಬೇಕು ನಮ್ಮ ಸುಳ್ಳುಗಳನ್ನು ಬಿಟ್ಟಾಗ ನಮಗೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲಿಕ್ಕೆ ಶುರು ಮಾಡ್ತೀವಿ ಆವಾಗ ಈ ಒಂದು ಶಾಂತಿಯನ್ನು ನಮ್ಮಲ್ಲಿ ನಮ್ಮ ಒಳಗಡೆ ನಿಧಿಯಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಈ ಶಾಂತಿಯನ್ನು ಹುಡುಕುವುದು ಹೊರಗಡೆ ಬೇಡ ಇದನ್ನ ನಮ್ಮ ಒಳಗಡೆ ಹುಡುಕೋಣ.
ಒಳಗಡೆ ಯಾವಾಗ ನಮಗೆ ಸಿಗುತ್ತಂದ್ರೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಈ ಶಾಂತಿ ಅಥವಾ ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲಿಕ್ಕೆ ಸುಲಭ ಆಗುತ್ತೆ ಅಂತ ಯಾಕೆಂದ್ರೆ ನಾವು ಆಧ್ಯಾತ್ಮಿಕತೆಗೆ ಹೋಗಬೇಕು ಆದರೆ ನಮ್ಮ ಬಗ್ಗೆನೇ ನಮಗೆ ಅರ್ಥ ಆಗದೇನೆ ನಾವು ಏನೇನೋ ಅಂದ್ಕೊಂಡಿದ್ದೀವಿ ನಮ್ಮ ಬಗ್ಗೆ ಆದರೆ ಅದು ಅಲ್ಲ ಅಂತ ಹೇಳಿ ಇವತ್ತು ಸ್ವಲ್ಪ ಹಿಂದೆ ನಮಗೆ ಗೊತ್ತಾಯಿತು ನಾವು ಇದಲ್ಲ ಏನು ಅಂದ್ಕೊಂಡಿದೀವೋ ಅದಲ್ಲ ನಾವು ಇರುವುದು ಬೇರೆ ಅಂತ ಅದಕ್ಕಾಗಿ ನಮ್ಮ ಒಳಗಡೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಅಲ್ಲಿ ನಮಗೆ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಬರೀ ಬದಲಾವಣೆ ಅಲ್ಲ ಪರಿವರ್ತನೆ ಆಗಬೇಕು ಬದಲಾವಣೆ ಎಲ್ಲ ಕಡೆ ಈ ಕಡೆ ಒಳ್ಳೆ ಕಡೆನೂ ಆಗ್ಬೋದು ಕೆಟ್ಟ ಕಡೆನೂ ಆಗ್ಬೋದು ಆದರೆ ಪರಿವರ್ತನೆ ಅನ್ನೋದೇನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಯಾವಾಗ ಈ ಪರಿವರ್ತನೆಗೆ ನಾವು ರೆಡಿ ಆಗ್ತೀವಿ ಆಗ ಈ ಒಂದು ಸ್ಪಿರಿಚುವಾಲಿಟಿಯಲ್ಲಿ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಎಲ್ರಿಗೂ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವಿಚಾರ ಮಾಡಿ ನಾವು ಇಷ್ಟರ ತನಕ ಏನದು ಫುಲ್ ಆಡಿಯನ್ಸ್ ಬರ್ತಾರೆ ಅದನ್ನೆಲ್ಲ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಕೂತಿರೋರು ತುಂಬ ಕಡಿಮೆ ಜನ ಹಾಗಾದರೆ ಈಗ ನಾವು ಈ ಮೆಸೇಜನ್ನು ಎಷ್ಟೋ ಕಡೆಗೆ ಕಳಿಸಿದ್ದೀವಿ ಮೆಸೇಜ್ಗಳು ಆಮೇಲೆ ಪೇಪರ್ಸು ಹೋರ್ಡಿಂಗ್ಸು ಎಲ್ಲ ಇದೆ ಆದ್ರೂ ಇಷ್ಟೇ ಜನ ಇಲ್ಲಿದ್ದೀವಿ ಅಂದರೆ ನಮಗಷ್ಟೇ ನಾವು ಏನೋ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ ಅದಕ್ಕಾಗಿ ಇದರಲ್ಲಿ ಈ ದಾರಿಯಲ್ಲಿ ಮುಂದುವರೆಯೋದಕ್ಕೆ ನಿಮಗೆಲ್ರಿಗೂ ಒಂದು ಅವಕಾಶಗಳನ್ನು ತೆಗೆದುಕೊಟ್ಟಿದ್ದಾರೆ ಈ ಅವಕಾಶದ ಉಪಯೋಗವನ್ನು ಮತ್ತೆ ನಿಮ್ಮ ಕೈಯಲ್ಲಿನೇ ಬಿಡ್ತಾರೆ ಮುಂದೆ ಈ ದಾರಿಯನ್ನು ಮುಂದೆ ತಗೊಂಡು ಹೋಗಬೇಕು ಅಂದರೆ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಮತ್ತು ಚಾಯ್ಸ್ ಈಸ್ ಆಲ್ವೇಸ್ ಯುವರ್ಸ್ ಚಾಯ್ಸ್ ಅನ್ನೋದನ್ನು ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಯಾವುದನ್ನು ಆಯ್ಕೆ ಮಾಡ್ತೀರಾ ಅದೇ ದಾರಿಯಲ್ಲಿ ನಿಮಗೆ ಹಾಗೆಯೇ ಸಿಗ್ತಾ ಹೋಗುತ್ತೆ ಯಾವ ದಾರಿಯನ್ನು ಆಯ್ಕೆ ಮಾಡ್ತೀರಾ ಆ ದಾರಿಯಲ್ಲಿ ಏನಿರುತ್ತೆ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕಾಗಿ ದಾರಿಯನ್ನು ಹುಡುಕೋದು ಆ ದಾರಿಯನ್ನು ಏನು ಆಯ್ಕೆ ಮಾಡ್ಕೊಳ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಹೀಗೆ ಇಲ್ಲಿ ಈ ಆಧ್ಯಾತ್ಮಿಕತೆ ಅನ್ನೋದನ್ನು ನಾವು ಬೆಳಗ್ಗೆಯಿಂದ ಕೇಳಿದ್ವಿ ನಮ್ಮನ್ನು ನಾವು ಅರಿತುಕೊಳ್ಳೋದು ಅರಿತುಕೊಂಡಾದಮೇಲೆ ಅದನ್ನು ಒಪ್ಪಿಕೊಳ್ಳೋದು ನನ್ನಲ್ಲಿ ಇಷ್ಟೆಲ್ಲ ತಪ್ಪುಗಳಿದೆ ಆ ತಪ್ಪುಗಳನ್ನು ಒಪ್ಪಿಕೊಂಡಾಗ ಬದಲಾವಣೆ ಸಾಧ್ಯ ಪರಿವರ್ತನೆ ಸಾಧ್ಯ ಸೊ ಆ ಒಪ್ಪಿಕೊಂಡ ನಂತರ ಅಂದರೆ ಇದೆಲ್ಲ ಸ್ಟೆಪ್ಸ್ ಫಸ್ಟು ಅರಿತುಕೊಳ್ಳೋದು ಅರಿತುಕೊಂಡಾದಮೇಲೆ ತಪ್ಪುಗಳನ್ನು ಒಪ್ಪಿಕೊಂಡಾಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ನಾವು ಎಲ್ಲಿ ತನಕ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ ನಾನು ಸರಿ ಅಂತ ಎಲ್ಲಿ ತನಕ ತಲೆಯಲ್ಲಿರುತ್ತೆ ಅಲ್ಲಿ ತನಕ ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಬದಲಾವಣೆ ಬರ್ತೇನೆ ಈ ಶಾಂತಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಯಾವಾಗ ಶಾಂತಿ ಬೇಕು ಅಂತ ನಾವು ಎಲ್ಲರೂ ಹುಡುಕ್ತಾ ಇದ್ದೀವಿ ಆ ಶಾಂತಿಯನ್ನು ಈ ದಾರಿಯಲ್ಲಿ ನೀವು ಸಿಗಲಿಕ್ಕೆ ಸಾಧ್ಯ ಇದೆ ಅದು ಪ್ರೊವೈಡೆಡ್ ಇಫ್ ಯು ಚೂಸ್ ದ ಪಾತ್ ಚೂಸಿಂಗ್ ದ ಪಾತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ ಹೊರಗಡೆ ಹೋಗುವಾಗ ನಿಮಗೆ ಎರಡು ದಾರಿಗಳಿದೆ ಒಂದು ಇದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕಿದೆ ಇನ್ನೊಂದು ನಿಮ್ಮ ಜೀವನ ಈಗ ಏನಿದೆಯೋ ಅದನ್ನೇ ಮುಂದುವರೆಸ್ಕೊಂಡು ಹೋಗ್ಲಿಕ್ಕೂ ಇದೆ ಇದರಲ್ಲಿ ನೀವೆಲ್ಲ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಆ ದಾರಿಯಲ್ಲಿ ಸಿಗುವಂಥದ್ದು ಅಲ್ಲಿ ಇರುವುದು ಮಾತ್ರ ಅದಕ್ಕೆ ಈ ಶಾಂತಿಯನ್ನು ನಿಧಿಯಾಗಿಸಬೇಕು ಅಂದರೆ ನಮ್ಮ ಆತ್ಮಶುದ್ಧಿ ತುಂಬ ಇಂಪಾರ್ಟೆಂಟ್ ಆತ್ಮಶುದ್ಧಿ ಆಗಬೇಕು ಅಂದರೆ ನಾವೆಲ್ಲ ಈ ಕರ್ಮಗಳ ಬಗ್ಗೆ ಏನು ಮಾತಾಡಿದ್ದೀವಿ ಕರ್ಮ ಅನ್ನೋದು ಬರೀ ನಾವು ಮಾಡ್ತಾ ಇರುವಂತಹ ಕೆಲಸ ಅಷ್ಟೇ ಅಲ್ಲ ಕರ್ಮ ಅನ್ನೋದು ನಾವೇನು ವಿಚಾರ ಮಾಡ್ತಾ ಇದ್ದೀವಿ ಬೇರೆಯವ್ರ ಬಗ್ಗೆ ಏನು ವಿಚಾರಗಳನ್ನು ಮಾಡ್ತಾ ಇದ್ದೀವಿ
ಅದು ಕರ್ಮನೆ. ಏನು ಫೀಲ್ ಮಾಡ್ತಾ ಇದ್ದೀವಿ, ಏನು ಅನುಭವಿಸ್ತಾ ಇದ್ದೀವಿ, ಅದು ಸಹಿತ ಕರ್ಮನೆ. ಅದಕ್ಕಾಗಿ ಕರ್ಮಗಳನ್ನು ಮಾಡುವಾಗ ಬರೀ ನೀವು ಬೇರೆ ಎಷ್ಟೋ ಸಲ ಏನಾಗುತ್ತಂದ್ರೆ ನಾವು ಬೇರೆಯವ್ರ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತಾಡ್ತೀವಿ, ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಹೇಳಿ, ಅದು ಕರ್ಮ ಅಲ್ಲ ಅಂತ ಅಂದ್ಕೊಳ್ತೀವಿ ನಾವು. ಇದು ಕರ್ಮ ಅಲ್ಲ, ವಿಚಾರಗಳು ಅಂತ. ಕರ್ಮಗಳು ಈ ವಿಚಾರಗಳು ಸಹಿತ ಕರ್ಮಗಳು. ಅದಕ್ಕೆ ಕರ್ಮ ಫಲ ಅಂತ ನಿಮ್ಗೆಲ್ರಿಗೂ ಗೊತ್ತು. ನಾವೇನು ವಿಚಾರ ಮಾಡಿದ್ದೀವೋ ಅದೇ ಫಲ ನಮಗೆ ಸಿಗುತ್ತೆ ಅಂತಾದರೆ ವಿಚಾರಗಳು ಶುದ್ಧಿಯಾಗಬೇಕು, ಮನಸ್ಸು ಶುದ್ಧಿಯಾಗಬೇಕು. ಇದೆಲ್ಲ ಆದಾಗ ಕರ್ಮ ಶುದ್ಧಿಯಾಗುತ್ತೆ. ಈ ಕರ್ಮಗಳ ಶುದ್ಧಿ ಆದಾಗ ನಮಗೆ ಆತ್ಮ ಶುದ್ಧಿಯಾಗುತ್ತೆ. ಆತ್ಮಶುದ್ಧಿ ಸಿಕ್ಕಾಗ ಈ ಒಂದು ಶಾಂತಿ ಸಿಗುತ್ತೆ. ಅದಕ್ಕೆ ಕರ್ಮಗಳನ್ನು ಇಲ್ಲಿಂದ ನೀವು ಯೋಚನೆ ಮಾಡುವಾಗಲೂ ಸಹಿತ ಒಂದು ಸಲ ತಡೆದು, ನಾನು ಸರಿಯಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಾ, ಸರಿಯಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಾ, ಅದು ಒಂದು ಸಲ ನೀವು ಒಳಗಡೆ ಕೇಳಿಕೊಳ್ಳಿ. ನಿಮ್ಮ ಆತ್ಮ ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರುತ್ತೆ, ಮಾರ್ಗದರ್ಶನ ಮಾಡ್ತಾ ಇರುತ್ತೆ, ಇದು ನೀನು ಯೋಚನೆ ಮಾಡೋದು ಸರಿಯಲ್ಲ ಅಂತ. ಆದ್ರೂ ಅದ್ರ ಮಾತುಗಳನ್ನು ನಾವು ಕೇಳುವುದಿಲ್ಲ. ಕೆಲವೊಮ್ಮೆ ಕೇಳ್ತೀವಿ, ಆದ್ರೂ ನಮ್ಮ ಮೈಂಡ್ ಅನ್ನೋದೇನು ಇಲ್ಲ, ಸ್ವಲ್ಪ ತಲೆಯಲ್ಲಿ ಕೆಲಸ ಮಾಡುತ್ತೆ. ಆವಾಗ ಅದು ತಪ್ಪು ಅಂತ ಅನಿಸೋದಿಲ್ಲ. ಯಾವಾಗ ಒಳಗಿನ ಮನಸ್ಸನ್ನು ಕೇಳಲಿಕ್ಕೆ ಶುರು ಮಾಡ್ತೀರಾ, ಆಗ ನೀವು ಒಂದು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಲಿಕ್ಕಾಗುತ್ತೆ. ಆಯ್ಕೆ ಎನ್ನುವುದು ನಿಮ್ಮ ಅಂತರಾತ್ಮದ ಮನಸ್ಸಿನ ಮಾತನ್ನು ಕೇಳಿ ಚೂಸ್ ಮಾಡಿ. ಆಗ ಪ್ರಾಬ್ಲಮ್ಸ್ ಇದನ್ನು ಮುಗಿದ್ಮೇಲೆ ಅಥವಾ ಈ ಶಾಂತಿಯನ್ನು ನನಗೆ ಸಿಕ್ಕ ಮೇಲೆ ನಾನು ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಅರ್ಥ. ಇದು ನಾನು ಯಾವಾಗ ಇದರಲ್ಲಿ ಬಂದೆ, ನನಗೆ ಮುಂದೆ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಏನು ಫೇಸ್ ಮಾಡುವಂಥ ಶಕ್ತಿ ನನ್ನಲ್ಲಿ ಇರುತ್ತೆ. ಯಾಕೆ ಅಂದರೆ ಯಾವಾಗ ಡೀಪ್ ರೂಟೆಡ್, ನೀವೊಂದು ಸಮುದ್ರವನ್ನು ನೋಡಿ, ಸಮುದ್ರವನ್ನು ನೋಡಿ, ಮುಂದೆ ಇರುವಾಗ ಅಲೆಗಳು ತುಂಬ ಜಾಸ್ತಿ, ಹಿಂದೆ ಹೋದಾಗ ಅಲೆಗಳು ಇರುತ್ತೆ, ಆದರೆ ಅಷ್ಟು ಸೌಂಡ್ ಮಾಡೋದಿಲ್ಲ, ಹೌದಾ? ಹಾಗಾದರೆ ಯಾಕೆ ಅದೇ ಅಲೆಗಳು ಹಿಂದೆ ಹೋದಾಗ ಅದರದ್ದು ಶಾಂತವಾಗಿ ಹರಿಯುತ್ತೆ? ಹಾಗೇ ನಾವು ಎಷ್ಟು ಒಳಗಡೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಲ್ಲಿವರೆಗೆ ನಮಗೆ ಶಾಂತಿ ಅನ್ನೋದು ಸಿಗುವುದಿಲ್ಲ. ಈ ಸಮುದ್ರ ಏನಿದೆ ಅಲ್ಲ, ಈ ಸಮುದ್ರವನ್ನು ನೀವು ಮುಂದಿನ ಅಲೆಗಳನ್ನು ಮಾತ್ರ ನೋಡ್ತಾ ಇದ್ದರೆ ಅಲ್ಲಿ ಯಾವಾಗಲೂ ನಿಮಗೆ ಸೌಂಡ್ ಇರುತ್ತೆ. ನಿಮ್ಮ ಅಂತರಾತ್ಮಕ್ಕೆ ಒಳಗಡೆ ಹೋದಾಗ ಅದು ಶಾಂತವಾದ ಸಮುದ್ರ ಆಗಿರುತ್ತೆ. ಹಾಗೇ ನಾವು ನಮ್ಮ ಒಳಗಡೆ ನಮ್ಮನ್ನು ನಾವು ಎಷ್ಟು ಡೀಪ್ ರೂಟಾಗಿ ಇಟ್ಕೊಳ್ತೀವಿ, ಎಷ್ಟೇ ದೊಡ್ಡ ಒಂದು ಗಾಳಿ ಅಥವಾ ಸುಂಟರಗಾಳಿ ಏನು ಬಂದ್ರೂ ಅದನ್ನು ತಡಿಲಿಕ್ಕೆ ಶಕ್ತಿ ನಮ್ಮಲ್ಲಿ ಇರುತ್ತೆ. ಆಗ ಅದು ಪ್ರಾಬ್ಲಮ್ ಆಗಿ ಕಾಣೋದಿಲ್ಲ, ಅದು ನನ್ನನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಏನೇ ಬಂದ್ರೂ ಅದು ಪ್ರಾಬ್ಲಮ್ ಅಂತ ತಗೊಂಡ್ರೆ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ ನನಗೆ ಏನೋ ಕಲೀಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಅವಕಾಶ ಅಂತ ತಗೊಂಡ್ರೆ ಅದು ಅವಕಾಶವಾಗಿ ಪರಿವರ್ತನೆ ಆಗುತ್ತೆ. ಅದೇ ಪರಿವರ್ತನೆ. ಆ ಪರಿವರ್ತನೆಗೆ ನೀವೆಲ್ಲರೂ ಇಲ್ಲಿ ಸಿದ್ಧವಾಗಿ ಬಂದಿದ್ದೀರಿ. ಇದ್ರ ಮುಂದೆ ಈ ಪರಿವರ್ತನೆ ಬೇಕಾ ಬೇಡವ ಅನ್ನೋದು ಮತ್ತೆ ಚಾಯ್ಸ್ ನಿಮ್ಮದಾಗಿರುತ್ತೆ. ಈ ಸೋಲ್ ಅಪ್ಲಿಫ್ಟ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಈ ಆತ್ಮ ಏನು ಹೊಂದಿದೆ ಇದನ್ನು ಒಂದು ಮೇಲಿನ ಸ್ತರಕ್ಕೆ ತಗೊಂಡು ಹೋಗಲಿಕ್ಕೆ ನಿಮಗೆಲ್ರಿಗೂ ಸಾಧ್ಯ ಇದೆ, ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳೋದು ಮಾತ್ರ ನಿಮ್ಮದು. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.